ಈಗ ನೀವು ಯಾರ್ಯಾರು ಶ್ರವಣ ಬೆಳಗೊಳ ನೋಡಿದಿರಿ? ಅಲ್ಲಿ ಏನೇನ್ ನೋಡಿದಿರಾ? ಬಾಹುಬಲಿ ಶಿಲಾಮೂರ್ತಿ ನೋಡಿದೀವಿ ಸರ್. ಇವಳು ಹೇಳಿದ್ದು ಸರಿ ಇದೆಯಾ? ಬಾಹುಬಲಿ ಮೂರ್ತಿ ಕರ್ನಾಟಕದಲ್ಲಿ ಬೇರೆ ಕಡೆ ಇನ್ನೆಲ್ಲೆಲ್ಲಿದೆ ಅಂತ ನಿಮಗೆ ಗೊತ್ತಿದೆಯಾ? ಧರ್ಮಸ್ಥಳದಲ್ಲಿದೆ ಸರ್. ಆಮೇಲೆ ಇನ್ನೆಲ್ಲೆಲ್ಲಿದೆ ಅಂತ ಹೇಳಿ ನೋಡೋಣ. ಕಾರ್ಕಳದಲ್ಲಿದೆ ಸರ್. ಆಮೇಲೆ ಕಾರ್ಕಳದಲ್ಲಿ ಅಲ್ಲದೆ ವೇಣೂರು, ಬಾದಾಮಿ, ಐಹೊಳೆ ಇಲ್ಲೂ ಕೂಡ ಈ ಬಾಹುಬಲಿ ಮೂರ್ತಿ ಇದೆ. ಆಮೇಲೆ ಈ ಬಾಹುಬಲಿ ಮೂರ್ತಿಗೆ ಇನ್ಯಾವ್ಯಾವ ಹೆಸರುಗಳಿದೆ? ಬಾಹುಬಲಿಗೆ ಗೊಮ್ಮಟೇಶ್ವರ, ಭುಜಬಲಿ, ಮದನ ಅಂತಲೂ ಕರೀತಾರೆ. ಗೊಮ್ಮಟೇಶ್ವರ ಅಂತ ಯಾಕೆ ಕರೀತಾರೆ ಸರ್? ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ಕೆತ್ತಿಸಿದವನು ಚಾವುಂಡರಾಯ. ಅವನ ಮನೆತನದ ಹೆಸರು ಗೊಮ್ಮಟ ಅಂತ ಇದ್ದರಿಂದ ಅವನು ಕೆತ್ತಿಸಿದ ಮಹಾಮೂರ್ತಿಗೆ ಗೊಮ್ಮಟೇಶ್ವರ ಅಂತ ಹೆಸರಾಯಿತು. ಶ್ರವಣ ಬೆಳಗೊಳದಲ್ಲಿ ಬಾಹುಬಲಿ ಮೂರ್ತಿ ಅಲ್ಲದೆ ಬೇರೆ ಇನ್ನೊಂದು ಮೂರ್ತಿ ಇದೆ, ಅದರ ಹೆಸರು ಹೇಳ್ತೀರಾ? ಚಿಕ್ಕಬೆಟ್ಟದಲ್ಲಿ ಭರತನ ಶಿಲಾಮೂರ್ತಿ ಇದೆ ಸರ್. ಭರತ ಯಾರು ಅಂತ ಗೊತ್ತಾ? ನಾನು ಹೇಳ್ತೀನಿ ಸರ್. ಹೇಳು ನೋಡೋಣ. ಭರತ ಬಾಹುಬಲಿಯ ಅಣ್ಣ ಸರ್. ಇವಳು ಹೇಳಿದ್ದು ಸರಿನಾ? ಹಾಗಾದ್ರೆ ನಿಮಗೆ ಯಾರಿಗೂ ಗೊತ್ತಿಲ್ವಾ ಭರತ ಬಾಹುಬಲಿ ಇಬ್ಬರು ಅಣ್ಣ ತಮ್ಮಂದಿರು? ಆ ಅಣ್ಣ ತಮ್ಮಂದಿರಿಗೆ ಸಂಬಂಧಪಟ್ಟಂತೆ ಈ ಪುಸ್ತಕದಲ್ಲಿ ಒಂದು ಪದ್ಯ ಇದೆ. ಆ ಪದ್ಯ ನಿಮಗೆ ಯಾರಿಗಾದ್ರೂ ಗೊತ್ತಾ? ಆ ಪದ್ಯದ ಹೆಸರು ಹೃದಯ ತಂಪಾಯ್ತು. ಹೌದು, ಆ ಪದ್ಯದ ಹೆಸರು ಹೃದಯ ತಂಪಾಯಿತು. ಹೃದಯ ತಂಪಾಯಿತು. ಆಮೇಲೆ ನಾನು ಹೇಳೋವರೆಗೂ ಕೂಡ ಯಾರು ಬರ್ಕೊಕ್ಕೂಡ್ದು. ಆಮೇಲೆ ಮಧ್ಯೆ ಮಧ್ಯೆ ನೀವು ಯಾರು ಗಲಾಟೆ ಮಾಡಕೂಡ್ದು. ಅರ್ಥ ಆಯ್ತಾ? ಪದ್ಯ ಭಾಗವನ್ನು ಭರತೇಶ ವೈಭವದ ರಾಜೇಂದ್ರ ಗುಣ ವಾಕ್ಯ ಸಂಧಿ, ರಾಜೇಂದ್ರ ಗುಣವಾಕ್ಯ ಸಂಧಿ ಎಂಬ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈಗ ನಾವು ಕವಿಯ ಪರಿಚಯ ಮಾಡಿಕೊಳ್ಳೋಣ. ಭರತೇಶ ವೈಭವ ಎಂಬ ಈ ಮಹಾಕಾವ್ಯವನ್ನು ಬರೆದ ಕವಿಯ ಹೆಸರು ರತ್ನಾಕರ ವರ್ಣಿ. ಇವನು ಕರ್ನಾಟಕದ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದರೆಯಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಸೂರ್ಯವಂಶದ ಅರಸ ದೇವರಾಜನ ಪುತ್ರ. ಈತನ ಕಾಲ ಕ್ರಿಸ್ತಶಕ 16ನೇ ಶತಮಾನ. ಚಿಕ್ಕ ವಯಸ್ಸಿನಲ್ಲಿಯೇ ಚಾರುಕೀರ್ತಿ ಯೋಗಿಯಿಂದ ದೀಕ್ಷೆ ಪಡೆದಿದ್ದ ರತ್ನಾಕರನು ಬಾಲ್ಯದಲ್ಲಿಯೇ ಕಾವ್ಯಾಲಂಕಾರ ಶಾಸ್ತ್ರಗಳಲ್ಲಿ ನಿಪುಣನಾಗಿದ್ದನು. ಚಂದ್ರವಂಶಕ್ಕೆ ಸೇರಿದ ಭೈರಸ ಒಡೆಯರ ಆಸ್ಥಾನದಲ್ಲಿ ಶೃಂಗಾರ ಕವಿ ಎಂದು ಪ್ರಖ್ಯಾತಿ ಪಡೆದಿದ್ದನು. ಈತನಿಗೆ ಮನಸೋತ ಭೈರಸ ಒಡೆಯರ ಮಗಳು ಮೋಹಪರವಶಳಾದಳು. ರಾಜನಿಗೆ ಈ ವಿಷಯ ತಿಳಿದು ರತ್ನಾಕರನನ್ನು ಹಿಡಿದು ಶಿಕ್ಷಿಸಬೇಕೆಂಬ ಪ್ರಯತ್ನದಲ್ಲಿರಲು ಇದನ್ನು ತಿಳಿದ ರತ್ನಾಕರನು ಆ ದಿನ ರಾತ್ರಿಯೇ ತನ್ನ ಗುರುವಾದ ಮಹೇಂದ್ರ ಕೀರ್ತಿಯ ಬಳಿಗೆ ಓಡಿ ಹೋಗಿ ಅನುರತ ದೀಕ್ಷೆಯನ್ನು ಕೈಗೊಂಡು ಆಧ್ಯಾತ್ಮತತ್ವದಲ್ಲಿ ತೊಡಗಿಸಿಕೊಂಡನು. ದಿನ ದಿನಕ್ಕೆ ಕೀರ್ತಿಯ ಉನ್ನತ ಶಿಖರವೇರುತ್ತ ನಡೆದ ರತ್ನಾಕರನು ತನ್ನ ಶಿಷ್ಯ ಸಮುದಾಯದಲ್ಲಿ ಪ್ರಶಂಸೆಗೆ ಪಾತ್ರನಾದನು. ಇದನ್ನು ಕಂಡು ಸಹಿಸದ ಕೆಲವು ಕುಹಕಿಗಳು ಮಾತ್ಸರ್ಯದಿಂದ ಆತನು ಮಲಗುವ ಮಂಚದ ಕೆಳಗೆ ಒಬ್ಬ ವೇಶ್ಯೆಯನ್ನು ಬಚ್ಚಿಟ್ಟು ರತ್ನಾಕರ ವರ್ಣಿಯ ಹೆಸರಿಗೆ ಕಳಂಕ ತರಲು ಯತ್ನಿಸಿದರು. ಇದರಿಂದ ಅವಮಾನಿತನಾದ ರತ್ನಾಕರನು ಶಿಷ್ಯರ ಬೇಡಿಕೆಗಳೆಲ್ಲವನ್ನೂ ನಿರಾಕರಿಸಿ ಹೊಳೆಯ ಕಡೆ ನಡೆದು ಜೀನಧರ್ಮಕ್ಕೆ ಜಲಾಂಜಲಿ ಇತ್ತನೆಂದು ಘೋಷಿಸಿ ನೀರಿನಲ್ಲಿ ಮುಳುಗು ಹಾಕಿ ಮೇಲೆದ್ದು ಘಟ್ಟದ ಮೇಲಕ್ಕೆ ಹೋದನು. ಅಲ್ಲಿ ಶೈವ ಗ್ರಂಥವೊಂದನ್ನು ಆನೆಯ ಮೇಲಿರಿಸಿ ಮೆಲಸುತ್ತಿದ್ದುದನ್ನು ಕಂಡು ಆ ಗ್ರಂಥವು ಕೇವಲ ನೀರಸವಾದುದೆಂದು ಮುಚ್ಚುಮರೆಯಿಲ್ಲದೆ ತನ್ನ ಅಭಿಪ್ರಾಯವನ್ನು ಹೇಳಿದನು. ಇದರಿಂದ ಕುಪಿತರಾದ ಜನರು ರಾಜನಿಗೆ ದೂರು ನೀಡಿದರು. ಅದಕ್ಕೆ ಪ್ರತಿಯಾಗಿ ರಾಜನ ಮುಂದೆ ನಿರ್ಭಯವಾಗಿ ತನ್ನ ಅನಿಸಿಕೆಯನ್ನು ತಿಳಿಸಿದ ರತ್ನಾಕರ ವರ್ಣಿಯು 9 ತಿಂಗಳ ಅವಧಿಯೊಳಗೆ ಭರತೇಶ ವೈಭವವೆಂಬ 10,000 ಪದ್ಯವನ್ನೊಳಗೊಂಡ ಮಹಾಗ್ರಂಥವನ್ನು ರಚಿಸಿಕೊಡುವುದಾಗಿ ಹೇಳಿಕೊಂಡನು. ಅದರಂತೆ ಬರೆದು ಸಭಾಸದರನ್ನೂ ರಾಜರನ್ನೂ ಮೆಚ್ಚಿಸಿದನು. ಅನಂತರ ರಾಜನ ಬೇಡಿಕೆಯಂತೆ ವೀರಶೈವ ಮತವನ್ನು ಅವಲಂಬಿಸಿದನು. ಇವನನ್ನು ರತ್ನಾಕರಾರ್ಯ, ರತ್ನಾಕರ ಸಿದ್ಧ, ರತ್ನಾಕರ ಅಣ್ಣ ಎಂಬ ಹೆಸರುಗಳಿಂದಲೂ ಕರೆಯುತ್ತಿದ್ದರು. ಸಿದ್ಧಪಥಕ್ಕೆ ಸೋತೆನಾಗಿ ರತ್ನಾಕರ ಸಿದ್ಧನೆಂದೆನಲೊಲ್ಲೆ ಎಂಬ ಮಾತಿನಿಂದ ತನಗೆ ಇಷ್ಟವಾದ ಹೆಸರು ಯಾವುದೆಂಬುದನ್ನು ಸೂಚಿಸಿದ್ದಾನೆ. ತನ್ನ ಮರಣಾನಂತರ ಉತ್ತರ ಕ್ರಿಯೆಗಳನ್ನು ಜೈನರೇ ನಡೆಸಬೇಕೆಂದು ಹೇಳಿದ್ದಲ್ಲದೆ ಸಾಯುವ ಮುನ್ನ
ತಾನು ಮನಸ ಜೈನನಾಗಿಯೇ ಇದ್ದನೆಂದು ಸಹ ತಿಳಿಸಿದ್ದಾನೆ. ಇವನ ಇತರ ಕೃತಿಗಳು ಅಂತ ಅಂದರೆ ರತ್ನಾಕರಾಧೀಶ್ವರ ಶತಕ, ತ್ರಿಲೋಕ ಶತಕ, ಅಪರಾಜಿತೇಶ್ವರ ಶತಕ, ಆಮೇಲೆ ಇನ್ನೂ 2000 ಆಧ್ಯಾತ್ಮಿಕ ಗೀತೆಗಳು. ಈತನ ಪ್ರಮುಖ ಕಾವ್ಯ ಭರತೇಶ ವೈಭವ. ಇದು ಸಂಪೂರ್ಣವಾಗಿ ದೇಸಿ ಛಂದಸ್ಸಿನ ಸಾಂಗತ್ಯದಲ್ಲಿದೆ. ಇದನ್ನು ಈತನನ್ನು ಸಾಂಗತ್ಯಕವಿ ಅಂತಲೂ ಕೂಡ ಕರೀತಾರೆ. ಭರತೇಶ ವೈಭವ ಎಂಬ ಈ ಮಹಾಕಾವ್ಯ ಯಾವ ಛಂದಸ್ಸಿನಲ್ಲಿದೆ ಹೇಳಮ್ಮ? ಸಾಂಗತ್ಯ ಎಂಬ ದೇಸಿ ಛಂದಸ್ಸಿನಲ್ಲಿದೆ ಸರ್. ಮಕ್ಕಳೇ, ನಿಮಗೆ ಭರತ ಬಾಹುಬಲಿ ಕಥೆ ಗೊತ್ತೇ? ಹಾಗಾದರೆ ಅವರ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭರತ ಬಾಹುಬಲಿಯ ತಂದೆ ಆದಿತೀರ್ಥಂಕರ. ಇವನ ಮತ್ತೊಂದು ಹೆಸರು ಋಷಭನಾಥ ಎಂದು. ಇವನಿಗೆ ಕಚ್ಚ ಮತ್ತು ಮಹಾಕಚ್ಚರ ತಂಗಿಯರಾದ ಯಶಸ್ವತಿ ಮತ್ತು ಸುನಂದಯ್ಯರೊಂದಿಗೆ ವಿವಾಹವಾಗಿತ್ತು. ಯಶಸ್ವತಿಗೆ ಭರತನು, ನಂತರ 100 ಪುತ್ರರು, ಡಾಮಿ ಎಂಬ ಮಗಳು ಜನಿಸಿದರು. ಸುನಂದೆಯ ಗರ್ಭದಲ್ಲಿ ಬಾಹುಬಲಿಯು, ಸೌಂದರಿ ಎಂಬ ಮಗಳು ಜನಿಸಿದರು. ಪ್ರೌಢಾವಸ್ಥೆಯಲ್ಲಿ ಭರತನ ನಡೆ, ನುಡಿ, ರೂಪು, ಚಲುವಿನಲ್ಲಿ ತಂದೆಯಂತೆಯೇ ಇದ್ದ. ಬಾಹುಬಲಿಯಂತೂ ಸಕಲ ಸೌಂದರ್ಯ ಸಂಪನ್ನನಾಗಿದ್ದ. ವೃಷಭನಾಥನು ತನ್ನ ಹೆಣ್ಣು ಮಕ್ಕಳಾದ ಬ್ರಾಹ್ಮಿಗೆ ಲಿಪಿಶಾಸ್ತ್ರವನ್ನು, ಸೌಂದರಿಗೆ ಗಣಿತಶಾಸ್ತ್ರವನ್ನು ಬೋಧಿಸಿದನು. ಗಂಡು ಮಕ್ಕಳಾದ ಭರತನಿಗೆ ಭರತಶಾಸ್ತ್ರ, ಅರ್ಥಶಾಸ್ತ್ರಗಳನ್ನು, ಬಾಹುಬಲಿಗೆ ಕಾಮತಂತ್ರ, ಸಾಮುದ್ರಿಕ, ಆಯುರ್ವೇದ, ಧರ್ಮವೇದ, ಹಸ್ತಿ ಮತ್ತು ಅಶ್ವತಂತ್ರಗಳನ್ನು, ರತ್ನ ಪರೀಕ್ಷೆಯನ್ನು ಹಾಗೂ ಇತರ ಮಕ್ಕಳಿಗೆ ಗಾಂಧರ್ವಶಾಸ್ತ್ರವನ್ನು, ಚಿತ್ರಕಲೆಯನ್ನು, ವಾಸ್ತುವಿದ್ಯೆಯನ್ನು ಬೋಧಿಸಿದನು. ಒಟ್ಟಿನಲ್ಲಿ ವೃಷಭನಾಥನು ಲೋಕಕ್ಕೆ ಉಪಯುಕ್ತವಾದ ಅನೇಕ ಶಾಸ್ತ್ರಗಳನ್ನು ತನ್ನ ಮಕ್ಕಳಿಗೆ ತಿಳಿಸಿದನು. ದೇಹ, ಸೌಂದರ್ಯ, ವೈಭವ, ಯೌವನ, ಧನ, ಆಯುಷ್ಯ ಎಲ್ಲವೂ ಕ್ಷಣಿಕ, ಇದಾವುದೂ ಶಾಶ್ವತವಲ್ಲ ಎಂದು ಅರಿತಿದ್ದ ಭರತನ ತಂದೆ ಋಷಭನಾಥನಿಗೆ ಕಾಲ ಕಳೆದಂತೆ ಇವುಗಳ ಮೇಲೆ ವೈರಾಗ್ಯ ಉಂಟಾಯಿತು. ನಂತರದ ದಿನಗಳಲ್ಲಿ ಭರತನಿಗೆ ರಾಜ್ಯಾಭಿಷೇಕ ಮಾಡಿ ಬಾಹುಬಲಿಗೆ ಯುವರಾಜ ಪದವಿಯನ್ನು ನೀಡಿ ಉಳಿದ ಮಕ್ಕಳಿಗೂ ರಾಜ್ಯಗಳನ್ನು ಹಂಚಿಕೊಟ್ಟು ಮಕ್ಕಳಿಗೆ ಹಿತವಚನಗಳನ್ನು ಹೇಳಿ ಋಷಭನಾಥನು ತಪಸ್ಸಿಗೆ ಹೊರಟು ಹೋದನು. ಇತ್ತ ಭರತನು ಅಯೋಧ್ಯೆಯಲ್ಲೂ, ಬಾಹುಬಲಿ ಪೌದನಪುರದಲ್ಲಿಯೂ, ಮಿಕ್ಕ ಅಣ್ಣ ತಮ್ಮಂದಿರು ತಮ್ಮ ತಮ್ಮ ರಾಜ್ಯಗಳಲ್ಲಿ ಸಂತೋಷವಾಗಿ ರಾಜ್ಯಭಾರ ಮಾಡಿಕೊಂಡಿದ್ದರು. ಪ್ರಥಮ ತೀರ್ಥಂಕರನಾದ ಋಷಭನಾಥನ ಹಿರಿಯ ಮಗನು, ಪ್ರಥಮ ಚಕ್ರವರ್ತಿಯು 16 ಮನವೂ ಆದ ತಮ್ಮ ಆಳ್ವಿಕೆಯಲ್ಲಿ ಈ ಅಯೋಧ್ಯೆಯು ಯಾವ ಸ್ವರ್ಗದ ಸಿರಿಗೂ ಕಡಿಮೆ ಇಲ್ಲದಂತೆ ಸಮೃದ್ಧವಾಗಿದೆ. ಸಭಾಸದರೆ, ಇಂತಹ ರಾಜ್ಯದಲ್ಲಿ ನಾವು ಹುಟ್ಟಿರುವುದು, ಭರತ ಮಹಾರಾಜರಂತಹ ದೊರೆಯು ನಮಗೆ ದೊರೆತಿರುವುದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೆಂದು ಭಾವಿಸಿದ್ದೇವೆ. ಮಹಾಮಂತ್ರಿಗಳೇ, ತಾವು ಈ ರೀತಿ ಮಾತನಾಡುವುದು ತಮ್ಮ ಘನತೆಗೆ ಒಪ್ಪುವಂಥದ್ದಲ್ಲ. ಅದೇನಿದ್ದರೂ ಹೊಗಳು ಭಟ್ಟರ ಕೆಲಸ. ನಮ್ಮ ರಾಜ್ಯದಲ್ಲಿ, ನಮ್ಮ ಆಡಳಿತದಲ್ಲಿ ಕುಂದುಕೊರತೆಗಳು ಏನಾದರೂ ಇದ್ದರೆ ಅದರ ಬಗ್ಗೆ ತಿಳಿಸಬೇಕು. ಕುಂದುಕೊರತೆಗಳಿದ್ದರಲ್ಲವೇ ತಿಳಿಸುವುದು ಮಹಾಪ್ರಭು? ನಾವು ತಿಳಿಸುವ ಮೊದಲೇ ಅಂತಹ ವಿಷಯಗಳ ಬಗ್ಗೆ ತಿಳಿದು ಪರಿಹಾರ ಮಾರ್ಗಗಳನ್ನು ಸೂಚಿಸುತ್ತಿರುವಾಗ ನಾವು ತಮ್ಮನ್ನು ಹೊಗಳದೆ ಮತ್ತಿನ್ನೇನು ಮಾಡಲು ಸಾಧ್ಯ ಮಹಾಪ್ರಭು? ಮಹಾಮಂತ್ರಿಗಳು ಹೇಳಿದರಲ್ಲಿ ಸತ್ಯವಿದೆ ಪ್ರಭುಗಳೇ. ಆಸ್ಥಾನ ಪುರೋಹಿತನು, ಸ್ನೇಹಿತನು ಆದ ದಕ್ಷಿಣಾಂಕನು ಅಮಾತ್ಯರ ಪರವಹಿಸಿದಂತಿದೆ, ಅಲ್ಲವೇ ಸಭಾಸದರೆ? ಮಹಾಪ್ರಭು, ಪ್ರಭುಗಳಿಗೆ ಪ್ರಣಾಮಗಳು. ವಿಚಾರವೇನು? ಆತಂಕ ಪಡುವಂತದ್ದೇನು ಇಲ್ಲ ತಾನೆ? ಅಂತದ್ದೇನು ಇಲ್ಲ ಪ್ರಭು, ಇದೊಂದು ಸಂತೋಷದ ಸುದ್ದಿ. ಏನು ಸಂತೋಷದ ಸುದ್ದಿ? ತಡಬೇಕೆ, ಬೇಗ ತಿಳಿಸು. ವಿಚಾರವೇನೆಂದು ತಿಳಿದು ಎಲ್ಲರೂ ಸಂತೋಷ ಪಡೋಣ. ಮಹಾಪ್ರಭು, ಆಯುಧಗಾರದಲ್ಲಿ ಚಕ್ರರತ್ನವು ಉದಯಿಸಿದೆಯಂತೆ. ಈ ವಿಷಯವನ್ನು ತಿಳಿಸಲು ದಂಡನಾಯಕರು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ. ಏನು ಚಕ್ರರತ್ನವೇ? ಪರಮಾಶ್ಚರ್ಯ. ಸಭಾಸದರೇ, ಮಹಾಮಂತ್ರಿಗಳೇ, ಮಹಾಪ್ರಭು, ದಕ್ಷಿಣಾಂಕ ಕೇಳಿದೆಯಾ ಈ ಸಿಹಿ ಸುದ್ದಿಯನ್ನು?
ಈ ವಿಷಯ ಕೇಳಿ ನನಗೆ ತುಂಬಾ ಸಂತೋಷವಾಗಿದೆ. ಸೇವಕ ಪ್ರಭು, ತೆಗೆದುಕೋ ಈ ನನ್ನ ಉಡುಗೊರೆಯನ್ನ. ಧನ್ಯ ಪ್ರಭು, ನಾನೇ ಧನ್ಯ. ಚಕ್ರರತ್ನವು ಧರ್ಮನಿಷ್ಠನಿಗೆ ಮಾತ್ರ ಪ್ರಾಪ್ತವಾಗುವಂಥದ್ದು. ಇದು ನಿಮ್ಮ ಧಾರ್ಮಿಕ ಜೀವನಕ್ಕೆ ಸಾಕ್ಷಿಯಾಗಿದೆ. ಇದರಿಂದ ನೀವು ಮುಂದೆ ಚಕ್ರವರ್ತಿಯಾಗುತ್ತೀರೆಂಬುದನ್ನು ಸೂಚಿಸುತ್ತಿದೆ ಪ್ರಭುಗಳೇ. ಅರಮನೆಯಲ್ಲಿ ಪುತ್ರ ಜನನ, ತಂದೆ ಋಷಭನಾಥನಿಗೆ ಜ್ಞಾನಪ್ರಾಪ್ತಿ, ಆಯುಧಾಗಾರದಲ್ಲಿ ಚಕ್ರರತ್ನದ ಉದಯ, ಇವೆಲ್ಲವೂ ಏಕಕಾಲದಲ್ಲಿ ಜರುಗುವೆ ಎಂದರೆ ನಿಮಗಿಂತ ಭಾಗ್ಯಶಾಲಿ ಯಾರಿದ್ದಾರೆ ಮಹಾಪ್ರಭು? ಅಮಾತ್ಯರೇ, ಧನ್ಯ, ನಾನೇ ಧನ್ಯ. ಸೂರ್ಯನಂತೆ ಉದಯಿಸಿದ ಚಕ್ರರತ್ನವು ನಿಮ್ಮ ಶಸ್ತ್ರಾಗಾರದಲ್ಲಿ ಇರುವಾಗ ಈ ರಾಜ್ಯವನ್ನು ವಿಸ್ತರಿಸುವುದು ದೊಡ್ಡ ಕೆಲಸವೇನೂ ಅಲ್ಲ. ಇದರಿಂದ ತಮ್ಮ ಧರ್ಮರಾಜ್ಯ ಇನ್ನೂ ವಿಸ್ತರಿಸುತ್ತದೆ. ಅಮಾತ್ಯರ ಆಲೋಚನೆ ಸೂಕ್ತವಾದದ್ದೇ ಪ್ರಭುಗಳೇ. ಅಂದರೆ ಸ್ವರ್ಗವನ್ನು ಆಳುವಂತೆ ಕ್ಷೇಮದಿಂದ ರಾಜ್ಯಭಾರ ನಡೆಸುತ್ತಿರುವ ನಮ್ಮ ಮಹಾಪ್ರಭುಗಳು ಇನ್ನೂ ರಾಜ್ಯವನ್ನು ವಿಸ್ತರಿಸಬೇಕು. ಅಂದರೆ ನಿಮ್ಮೆಲ್ಲರ ಅಭಿಪ್ರಾಯವೇನು? ದಿಗ್ವಿಜಯ ಮಹಾಪ್ರಭು, ದಿಗ್ವಿಜಯ. ದಿಗ್ವಿಜಯ ಆಗಬಹುದು. ಇದರಿಂದ ಎಲ್ಲರಿಗೂ ಒಳಿತಾಗುವುದಾದರೆ ನನ್ನ ಅಭ್ಯಂತರವೇನೂ ಇಲ್ಲ. ಹಾಗಾದರೆ ಮೊದಲು ತಂದೆ ವೃಷಭನಾಥನ ದರ್ಶನ ಮಾಡಿ ಆಶೀರ್ವಾದ ಪಡೆಯಬೇಕು. ನಂತರ ಅರಮನೆಯಲ್ಲಿ ಪುತ್ರನ ನಾಮಕರಣ ಮಾಡಿ ಆಯುಧಾಗಾರದಲ್ಲಿ ಉದಯಿಸಿರುವ ಚಕ್ರರತ್ನಕ್ಕೆ 9 ದಿವಸಗಳು ಭಕ್ತಿಯಿಂದ ಪೂಜಿಸಿ ದಿಗ್ವಿಜಯಕ್ಕೆ ಹೊರಡಬೇಕು ಪ್ರಭುಗಳೇ. ಹಾಗಾದರೆ ನಾವು ದಿಗ್ವಿಜಯಕ್ಕೆ ಅಣಿಗೊಳ್ಳುವುದು ಎಂದಾಯಿತು. ಹೌದು ಮಹಾಪ್ರಭು, ದಿಗ್ವಿಜಯಕ್ಕೆ ಸಿಂಹನಗ್ನದಲ್ಲಿ ಅರಮನೆಯಿಂದ ಹೊರಡುವುದು ಸರಿಯಾದ ಸಮಯ. ಹಾಗಾದರೆ ತಂದೆಯ ದರ್ಶನಕ್ಕೆ ನಾಳೆಯ ರಥವನ್ನು ಸಿದ್ಧಪಡಿಸಿ, ಪುತ್ರನಿಗೆ ನಾಮಕರಣಕ್ಕೆ, ಆಯುಧಾಗಾರದಲ್ಲಿ ಚಕ್ರರತ್ನದ ಪೂಜೆಗೆ ಎಲ್ಲಾ ಸಿದ್ಧತೆಗಳನ್ನು ಏರ್ಪಡಿಸಿ. ಹಾಗೆಯೇ ಆಗಲಿ ಮಹಾಪ್ರಭು. ಭರತನು ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ವಿಜಯಯಾತ್ರೆಗೆ ಹೊರಟನು. ಮಹಾಪ್ರಭು, ಮಾಗದ, ಕೃತಮಾಲ ಮೊದಲಾದ ರಾಜರುಗಳು ಯುದ್ಧದಲ್ಲಿ ಸೋತು ಶರಣಾಗಿರುವುದಲ್ಲದೆ ವಜ್ರ ವೈಡೂರ್ಯಗಳನ್ನು ತಂದು ಕಪ್ಪ ಕಾಣಿಕೆಯಾಗಿ ಒಪ್ಪಿಸಿದ್ದಾರೆ. ಪ್ರಭುಗಳೇ, ನಾವೀಗ ಷಟ್ಕಂಡ ಮಂಡಲವನ್ನು ಜಯಿಸಿ ವೃಷಭಾದ್ರಿಗೆ ಬಂದಿದ್ದೇವೆ. ಮಹಾಮಂತ್ರಿಗಳೇ, ಅದೆಷ್ಟೋ ರಾಜರುಗಳು ಈ ವೃಷಭಾದ್ರಿಯ ಗಿರಿಯ ಮೇಲೆ ತಮ್ಮ ತಮ್ಮ ಪ್ರಶಸ್ತಿ ಶಾಸನ ಕೆತ್ತಿಸಿದ್ದಾರೆಂದು ಕೇಳಿದ್ದೇವೆ. ಹಾಗೆ ನಾವು ನಮ್ಮ ಕೀರ್ತಿಯನ್ನು ಶಾಶ್ವತವಾಗಿ ಮೆರೆಯಬೇಕೆಂಬ ಆಸೆಯಾಗಿದೆ. ನಾವೇಕೆ ಇಲ್ಲಿ ನಮ್ಮ ವಿಜಯ ಶಾಸನ ಕೆತ್ತಿಸಬಾರದು? ಸರಿಯಾದ ಆಲೋಚನೆಯೇ ಮಹಾಪ್ರಭು. ಇನ್ನು ಮುಂದೆ ಈ ದೊರೆಯಲ್ಲಿ ಈ ದಿಗ್ವಿಜಯವನ್ನ ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ಪ್ರಶಸ್ತಿ ಶಾಸನ ಕೆತ್ತನೆಗೆ ಇದು ಸೂಕ್ತವಾದ ಸ್ಥಳ. ಮಹಾಮಂತ್ರಿಗಳೇ, ಹಾಗಾದರೆ ಇದುವರೆವಿಗೂ ಯಾವ ಅರಸರು ಕೆತ್ತಿಸಿರದ ಒಕ್ಕಣೆಯ ಸಾಲುಗಳಿಂದ ಪ್ರಶಸ್ತಿ ಶಾಸನ ಕೆತ್ತಿಸಲು ಶಿಲ್ಪಿಗಳಿಗೆ ಸಲಹೆ ಮಾಡಿ. ಈ ಭೂಮಿ ಇರುವವರೆಗೂ ಭರತ ಚಕ್ರವರ್ತಿಯ ಕೀರ್ತಿ ಅಜರಾಮರವಾಗುವುದು. ಒಕ್ಕಣಿಕೆಯ ಸಾಲುಗಳು ಸರಿಯಾಗಿದೆಯೇ ಮಹಾಪ್ರಭು? ಮಹಾಮಂತ್ರಿಗಳೇ, ತಮ್ಮ ಸಲಹೆ ಸರಿಯಾಗಿಯೇ ಇರುತ್ತದೆ ಎಂದು ನನ್ನ ನಂಬಿಕೆ. ತಾವು ಹೇಳಿದಂತೆ ಪ್ರಶಸ್ತಿ ಶಾಸನ ಕೆತ್ತಿಸಲು ಆಜ್ಞಾಪಿಸಿ. ರಾಜಾಜ್ಞೆ ಮಹಾಪ್ರಭು. ಏನೀ ವಿಸ್ಮಯ! ಸಕಲ ಭೂಮಂಡಲವನ್ನು ಗೆದ್ದು ಹೆಮ್ಮೆಯಿಂದ ಅಯೋಧ್ಯೆಗೆ ಹಿಂತಿರುಗಿದರೆ ಪೌದನಪುರದ ಬಳಿಯ ಚಕ್ರವು ಚಲಿಸದೆ ನಿಲ್ಲಲು ಕಾರಣವೇನು? ಏನಿದರ ಅರ್ಥ ಪುರೋಹಿತರೆ? ತಮಗಿನ್ನೂ ಶತ್ರುಗಳಿದ್ದಾರೆ ಪ್ರಭುಗಳೇ. ನನಗಿನ್ನೂ ಶತ್ರುಗಳೇ? ಯಾರವರು? ಮತ್ತಿನ್ಯಾರು, ನಿಮ್ಮ ಸಹೋದರರೇ. ಏನು, ನನ್ನ ಸಹೋದರರೇ? ಹಿರಿಯಣ್ಣನ ಹಿರಿಮೆಯಲ್ಲಿ ಎಲ್ಲರಿಗೂ ಸಮಪಾಲಿದೆ ಎಂದು ನಂಬಿದ್ದವನು ನಾನು. ಸಹೋದರರ ಸುಖ ಸಂತೋಷಕ್ಕೆ ಕುಂದು ತರದೆ ನಾನೊಬ್ಬರ ದಿಗ್ವಿಜಯವನ್ನು ಕೈಕೊಂಡು ಎಲ್ಲವನ್ನು ಗೆದ್ದು ತಂದದ್ದೇ ತಪ್ಪಾಯಿತೆ. ಅಣ್ಣನ ಮೇಲೆ ಅಸೂಹೆ ಪಡುವವರು ಇವರು ನನ್ನ ಸಹೋದರರೇ. ಭರತನಂತೆ ನಾವು ತಂದೆಯಿಂದ ರಾಜ್ಯವನ್ನು ಪಡೆದವರು, ಇದೇನು ಅಣ್ಣನೇನು ಕೊಟ್ಟಿದ್ದಲ್ಲ, ಅಂತಹದರಲ್ಲಿ ನಾವೇಕೆ ಶರಣಾಗಬೇಕು ಎನ್ನುತ್ತಾರೆ ಮಹಾಪ್ರಭು. ಈ ಸಾಮ್ರಾಜ್ಯ ನನಗೊಬ್ಬನಿಗೆ ಸಲ್ಲದು, ಎಲ್ಲರಿಗೂ ಸಲ್ಲುತ್ತದೆ ಎಂದು ಓಲೆಯನ್ನು ಕಳುಹಿಸಿ. ಹಾಗೆ ಹಿರಿಯಣ್ಣ ತಂದೆಗೆ ಸಮಾನ ಎಂದು ಭಾವಿಸಿ ರಾಜಾಜ್ಞೆಯನ್ನು ತಲೆಯಲ್ಲಿ ಹೊತ್ತು ಶರಣಾಗತರಾಗುವುದು ಎಂದು ತಿಳಿಸಿ. ರಾಜಾಜ್ಞೆ ಮಹಾಪ್ರಭು.
ಅಮಾತ್ಯರೇ, ಸಹೋದರರಿಗೆ ಕಳುಹಿಸಿದ ಓಲೆಗೆ ಉತ್ತರವೇನಾದರೂ ಬಂದಿರುವುದೇ? ಹಿರಿಯಣ್ಣ ತಂದೆ ಗುರುವಿಗೆ ಸಮನಾದವನು ಎಂದು ನಮಸ್ಕರಿಸಬಹುದು. ಈಗ ಈಗ ನಮ್ಮಲ್ಲಿ ಆಳು ಅರಸ ಎಂಬ ಭೇದಭಾವ ಉಂಟಾಗಿದೆ. ಹೀಗಿರುವಾಗ ಶರಣಾಗುವುದು ಕಷ್ಟ ಎಂದು ಯೋಚಿಸಿದ ಅವರೆಲ್ಲರೂ ರಾಜ್ಯವನ್ನು ತೊರೆದು ತಪಸ್ಸಿಗೆ ಹೊರಟು ಹೋದರಂತೆ. ಅಯ್ಯೋ, ನಾನೆಂಥ ಹತಭಾಗ್ಯನು! ನಿಮ್ಮ ಪಾಲಿಗೆ ಈ ಭರತನು ಅಷ್ಟೊಂದು ಕ್ರೂರಿಯಾಗಿ ಕಂಡನೆ. ಯಾವ ಗಳಿಗೆಯಲ್ಲಿ ಚಕ್ರರತ್ನವು ನನ್ನ ಶಸ್ತ್ರಾಗಾರದಲ್ಲಿ ಕಾಣಿಸಿಕೊಂಡು ನನ್ನನ್ನು ದಿಗ್ವಿಜಯಕ್ಕೆ ಪ್ರೇರೇಪಿಸಿತು? ಈ ನಮ್ಮ ಅಣ್ಣ ತಮ್ಮಂದಿರ ಸಂಬಂಧವನ್ನೇ ಮುರಿಯಿತು. ಎಲ್ಲ ಅನಾಹುತಕ್ಕೆ ಚಕ್ರರತ್ನವೇ ಕಾರಣ. ಮಹಾಪ್ರಭು, ನಿಮ್ಮ ಸಹೋದರರು ಮಾನವಂತರು, ಆದ್ದರಿಂದ ನಿಮಗೆ ಶರಣಾಗದೆ ಯುದ್ಧ ಮಾಡಲು ಮನಸ್ಸಿಲ್ಲದೆ ರಾಜ್ಯವನ್ನು ತೊರೆದು ತಪಸ್ಸಿಗೆ ಹೊರಟು ಹೋಗಿದ್ದಾರೆ. ಅವರ ಸ್ವಾಭಿಮಾನಕ್ಕೆ ನೀವು ಹೆಮ್ಮೆ ಪಡಬೇಕು. ಹೆಮ್ಮೆ? ಮಹಾಮಂತ್ರಿಗಳೇ, ಅವರೇ ನನ್ನ ಜೊತೆ ಇಲ್ಲದ ಮೇಲೆ ಹೆಮ್ಮೆ ಪಡುವುದು ಎಲ್ಲಿಂದ ಬಂತು? ಆ ಭುಜಬಲಿಗೂ ಓಲೆ ತಲುಪಿದೆಯೇ? ಇಲ್ಲ ಮಹಾಪ್ರಭು. ಹಾಗಾದರೆ ಅವನಿಗೆ ಓಲೆ ಕಳುಹಿಸುವುದು ಬೇಡ. ದಕ್ಷಿಣ ಪ್ರಭುಗಳೇ, ನೀನೇ ಅವನನ್ನು ಖುದ್ದಾಗಿ ಕಾಣು. ಅವನು ಚಿಕ್ಕಂದಿನಿಂದಲೂ ಬಹಳ ಮುದ್ದಾಗಿ ಬೆಳೆದವನು. ನೀನು ನಿನ್ನ ಮೃದುವಾದ ಮಾತುಗಳಿಂದ ಅವನನ್ನು ಮನವೊಲಿಸಿ ಇಲ್ಲಿಗೆ ಕರೆದುಕೊಂಡು ಬಾ. ನನ್ನ ಶಕ್ತಿ ಮೀರಿ ಪ್ರಯತ್ನಿಸುತ್ತೇನೆ ಪ್ರಭುಗಳೇ. ಮೋಸ! ಸಾಮ್ರಾಜ್ಯದ ಆಸೆಗಾಗಿ ದಿಗ್ವಿಜಯದ ನೆಪ ಹೇಳಿ ಮಾನವಂತರಾದ ಅಣ್ಣ ತಮ್ಮಂದಿರನ್ನು ಕಾಡೆಗಟ್ಟಿದು ಮೋಸ. ಕರಳು ಬಳಿಯ ನಂಟನೆರಿಯದ ಈ ಭರತ ನನ್ನ ಹಿರಿಯಣ್ಣನೇ. ಚಿಕ್ಕಂದಿನಲ್ಲಿ ತಮ್ಮ ಪುಟ್ಟ ಕೈಗಳನ್ನು ನನ್ನ ಕೊರಳಿಗೆ ಬಳಸಿ ಅಪ್ಪುತ್ತಿದ್ದ ಆ ನನ್ನ ಸೋದರರಲ್ಲಿ, ಸ್ಥಿರವಿಲ್ಲದ ಸುಖಕ್ಕಾಗಿ ಹಂಬಲಿಸುವ ಈ ಭರತನಲ್ಲಿ, ಇಲ್ಲ, ಸಾಗರದಂತಿರುವ ಇವನ ಸೈನ್ಯವನ್ನು ಸರ್ವನಾಶ ಮಾಡಿ ಇವರ ದಿಗ್ವಿಜಯವನ್ನು ನುಚ್ಚು ನೂರು ಮಾಡುತ್ತೇನೆ. ಇವನ ಗರ್ವಾಡಗಿಸಲು ಯುದ್ಧವೇ ಸರಿಯಾದ ಮಾರ್ಗ. ವಂದನೆಗಳು ಮಹಾಪ್ರಭು. ಭರತ ಚಕ್ರವರ್ತಿ ಆಸ್ಥಾನ ಪುರೋಹಿತರು ಬಂದಿರುವರು. ಹಾಗಾದರೆ ಅವರನ್ನು ಸೂಕ್ತ ರಾಜಮರ್ಯದೊಡನೆ ಆಸನಕ್ಕೆ ಕರೆ ತನ್ನಿ. ಅಪ್ಪಣೆ ಮಹಾಪ್ರಭು. ಆಹಾ, ಮನ್ಮಥನ ಪ್ರತಿರೂಪವಂತಿರುವ ಈ ಚಿಕ್ಕ ದೊರೆಗಳಿಗೆ ಈ ದಕ್ಷಿಣನ ಪ್ರಣಾಮಗಳು. ಯಾವ ಮುನ್ಸೂಚನೆಯೂ ಇಲ್ಲದೆ ನಮ್ಮಲ್ಲಿಗೆ ಬಂದ ಕಾರಣವಾದರೇನು ಪುರೋಹಿತರೆ? ನಿಮ್ಮ ಅಣ್ಣನಾದ ಭರತನು ದಿಗ್ವಿಜಯನ್ನು ಮುಗಿಸಿ ಬರುವಾಗ ತಂದೆ ವೃಷಭನಾಥನನ್ನು, ತಾಯಿ ಯಶಸ್ವತಿಯನ್ನು ಭೇಟಿ ಮಾಡಿ ಬಂದರು. ಈಗ ತಮ್ಮನ್ನು ಕಾಣುವ ಆಸೆಯಿಂದ ನನ್ನನ್ನು ಇಲ್ಲಿಗೆ ಕಳುಹಿಸಿರುವರು ಪ್ರಭುಗಳೇ. ನನ್ನನ್ನು ಕಾಣುವುದಕ್ಕಾಗಿ ನಿಮ್ಮನಿಲ್ಲಿಗೆ ಕಳುಹಿಸಿರುವರ? ಹೌದು ಪ್ರಭು. ಹಾಗಾದರೆ ನೀವು ಸಂತೋಷವಾಗಿ ಪುರಕ್ಕೆ ಹೋಗಿ, ನಾನಲ್ಲಿಯೇ ಬಂದು ಅಣ್ಣನನ್ನು ಕಾಣುತ್ತೇನೆ. ದಯವಿಟ್ಟು ಹಾಗೆನ್ನಬೇಡಿ ಪ್ರಭು. ನಿಮ್ಮನ್ನು ಕಾಣುವ ಆಸೆಯಿಂದ ನಿಮ್ಮೂರಿನ ಸಮೀಪದಲ್ಲೇ ತಮಗಾಗಿ ಕಾಯುತ್ತಿದ್ದಾರೆ. ನೀವು ಅವರನ್ನು ಒಮ್ಮೆ ನೋಡಿ. ಹಾಗೆ ನಿಮ್ಮನ್ನು ನೋಡಿರದ ನಮ್ಮ ಪರಿವಾರಕ್ಕೂ ಸಂತೋಷವಾಗುತ್ತದೆ ಪ್ರಭುಗಳೇ. ಮಾತು ಕಲಿತಿರುವೆಂದು ಜಾಣ್ಮೆ ತೋರಬೇಡ ದಕ್ಷಿಣ. ಚಕ್ರರತ್ನವು ಚಲಿಸದೆ ನಮ್ಮ ಪುರದ ಬಳಿ ನಿಂತಿದೆ. ಅಣ್ಣನನ್ನು ನೋಡುವ ನೆಪದಲ್ಲಿ ನಾನಲ್ಲಿಗೆ ಬಂದು ಶರಣಾಗುವಂತೆ ಹೇಳಲು ಬಂದಿರುವೆಲ್ಲವೇ ನೀನು? ಎಲ್ಲೆಂದರಲ್ಲೂ ಹೋಗಿ ಅಣ್ಣನನ್ನು ಕಾಣಲು ನನಗೆ ಯಾವ ಹಂಗೂ ಇಲ್ಲ. ಈ ಬಾಹುಬಲಿ ಮಿಕ್ಕ ಸೋದರರಂತಲ್ಲ, ಆ ನಿನ್ನ ಭರತ ನನಗೇನು ಮಹಾಪ್ರಭು ಅಲ್ಲ. ನಾನೇಕೆ ಅವನ ಮುಂದೆ ದೈನ್ಯದಿಂದ ನಿಲ್ಲಬೇಕು? ಈ ಮಾತನ್ನು ನಿನ್ನ ಒಡೆಯನಿಗೆ ಹೇಳು. ಹಾಗಾದರೆ ನೀವು ಬಂದು ಸುತ್ತಿ ಬೆಳೆಸಿ ಮಾತಕ್ಕೆ ದಕ್ಷಿಣ. ನಾನು ಬಂದು ಶರಣಾಗದ ಹೊರತು ಆ ಚಕ್ರರತ್ನವು ಒಂದಿಂಚು ಮುಂದೆ ಚಲಿಸುವುದಿಲ್ಲ. ಅಲ್ಲಿಯವರೆಗೂ ಆ ನಿನ್ನ ಭರತನ ದಿಗ್ವಿಜಯವು ಪೂರ್ಣಗೊಳ್ಳುವುದಿಲ್ಲ ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಅಂದರೆ ನಿಮ್ಮ ಸ್ಪಷ್ಟ ಅಭಿಪ್ರಾಯ? ಯುದ್ಧ, ನಿಮ್ಮ ಭರತನಿಗೆ ಯುದ್ಧಕ್ಕೆ ಸಿದ್ಧನಾಗುವುದಕ್ಕೆ ಕೇಳು. ನಾನು ನನ್ನ ಸೈನ್ಯದ ಸಮೇತ ಬಂದು ಅವನನ್ನು ಅಲ್ಲಿ ಎದುರುಕೊಳ್ಳುತ್ತೇನೆ. ಇದೇ ನನ್ನ ಅಂತಿಮ ನಿರ್ಧಾರ ಎಂದು ತಿಳಿಸು. ಹಾಗೇ ಆಗಲಿ ಪ್ರಭುಗಳೇ. ಸಾಗರದಂತಿರುವ ಭರತನ ಸೈನ್ಯದ ಎದುರು ಬಾಹುಬಲಿಯ ಸೈನ್ಯ ಒಂದು ಪುಟ್ಟ ಕೆರೆಯಂತೆ ಗೋಚರಿಸುತ್ತಿದೆ. ಭರತ ಬಾಹುಬಲಿಯ ಮಂತ್ರಿ ಮಿತ್ರರು ರಣರಂಗದ ಮಧ್ಯದಲ್ಲಿ ಒಂದಾಗಿ ಸೇರಿ ರಾಜರಿಬ್ಬರ ಕದನದ ಬಗ್ಗೆ ಮುಂದಾಲೋಚನೆ ನಡೆಸಿ ಒಂದು ತೀರ್ಮಾನಕ್ಕೆ ಬರುತ್ತಾರೆ. ಎರಡು ಕಡೆಯ ಸೈನ್ಯವು ಹೋರಾಡಿ ಅಪಾರ ಹಾನಿಯಾಗುವುದನ್ನು ತಪ್ಪಿಸಲು ಭರತ ಬಾಹುಬಲಿ ಇಬ್ಬರ ನಡುವೆಯೇ ಧರ್ಮಯುದ್ಧ ನಡೆಯಬೇಕೆಂದು ತೀರ್ಮಾನಿಸುತ್ತಾರೆ. ಬಲಶಾಲಿಯಾದ ಭರತ
ಯುದ್ಧಕ್ಕೆ ಹೆದರುವನೇನೂ ಅಲ್ಲ. ಆದರೆ ಸಹೋದರ ಕಲಹವನ್ನು ತಪ್ಪಿಸಬೇಕೆಂಬುದು ಆತನ ಆಶಯವಾಗಿದೆ. ಬಲಾಬಲದಲ್ಲಿ ಬಾಹುಬಲಿ ತನಗಿಂತಲೂ ಹೆಚ್ಚು ಪರಾಕ್ರಮಿ ಎಂದು ಕರೆದರೆ ಆತನಿಗೆ ತೃಪ್ತಿಯಾಗಬಹುದೇನೋ ಎಂದು ಭರತ ತಮ್ಮನನ್ನು ಬಾಯಿ ತುಂಬ ಹೊಗಳುತ್ತಾನೆ. ಭರತನ ತತ್ವಯುಕ್ತವಾದ ಸಾತ್ವಿಕ ಮಾತುಗಳನ್ನು ಕೇಳುತ್ತಾ ಹೋದಂತೆ ಬಾಹುಬಲಿಗೆ ಅಣ್ಣನ ಮೇಲಿದ್ದ ಕೋಪ ಇಳಿದು ವಿವೇಕ ಉದಯವಾಗುತ್ತಾ ಹೋಗುತ್ತದೆ. ಈ ಸನ್ನಿವೇಶವನ್ನು ಕವಿಯು ಹೃದಯ ತಂಪಾಯಿತು ಅನ್ನೋ ಪದ್ಯದಲ್ಲಿ ಈ ರೀತಿಯಾಗಿ ವರ್ಣಿಸಿದ್ದಾನೆ. ಕೇಳಣ್ಣ ಚಕ್ರವ ಬಯಸುತ್ತಿಲ್ಲಾನು, ಶಸ್ತ್ರಾಲಯದೊಳು ತಾನೆ ಹುಟ್ಟಿ, ಏಳಿಸಿ ನಾಡ ಸುತ್ತಿಸಿತು ನಿಮ್ಮೆಲ್ಲರ ಆಲಿಗೆ ನೋವಾಗುವಂತೆ. ಸಹೋದರ, ಚಕ್ರರತ್ನವನ್ನು ನಾನು ಕನಸು ಮನಸ್ಸಿನಲ್ಲಿಯೂ ಬಯಸಿದವನಲ್ಲ. ತಾನಾಗಿಯೇ ನನ್ನ ಶಸ್ತ್ರಾಗಾರದಲ್ಲಿ ಕಾಣಿಸಿಕೊಂಡು ದಿಗ್ವಿಜಯಕ್ಕೆ ಪ್ರೇರೇಪಿಸಿ ನಮ್ಮ ಅಣ್ಣ ತಮ್ಮಂದಿರ ಸಂಬಂಧವನ್ನೇ ಮುರಿಯಿತು. ಇದೆಲ್ಲವನ್ನು ನೀನು ಅರಿತಿರುವೆಯಲ್ಲ. ಅರಸಾಗಿ ನೀನೋಳಿದ್ದೆ, ನೀನಟ್ಟಿದ ದೊರೆಯಾಗಿ ನಾನೇ ಇದೆ ನಿನ್ನ ಧರೆಯ ಸಾಧಿಸಿ ತಂದೆ ಒಪ್ಪುಗೊಳ್ಪಿನ್ನ ಭೂವರ ವೃಂದವಿದೆ ಕಟಕವಿದೆ. ದೊರೆಯಾಗಿ ನೀನು ಊರೊಳಗಿದ್ದು ರಾಜ್ಯವಾಳುತ್ತಿದ್ದೆ. ನೀನು ಕಳುಹಿಸಿದ ಸಾಮಂತ ರಾಜನಂತೆ ದಿಗ್ವಿಜಯವನ್ನು ಕೈಗೊಂಡು ಎಲ್ಲವನ್ನೂ ಗೆದ್ದು ತಂದಿದ್ದೇನೆ. ಈ ಗೆಲುವೆಲ್ಲ ನಿನ್ನದೇ ಮದನ, ನಿನ್ನದೇ. ಈ ಸಕಲ ಸಂಪತ್ತು, ಈ ಸೈನ್ಯವೆಲ್ಲವೂ ನಿನ್ನದೇ ಮದನ, ನಿನ್ನದೇ. ಸ್ವೀಕರಿಸು. ನಿನಗೆ ನಾನಣ್ಣ ಎಂಬ ಅಕ್ಕರವಿಲ್ಲ, ನೀನನುಜನೆಂಬ ಕರ ಉಂಟಪ್ಪ. ನೆನಪಿಲ್ಲ ನಿನ್ನ ಭಾಗ್ಯವ ಕಣ್ಣು ತುಂಬ, ನೋಳ್ಪೇನು ರಾಜ ಪದವಿಯಂತೊಪ್ಪು. ನಿನಗೆ ಅಣ್ಣನೆಂಬ ಅಭಿಮಾನ ಇಲ್ಲದೇ ಇರಬಹುದು, ಆದರೆ ನನಗೆ ನೀನು ಸಹೋದರನೆಂಬ ಅಭಿಮಾನವಿದೆ. ನೀನು ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡುವ ಅವಕಾಶ ಮಾಡಿಕೊಡು, ನನಗಷ್ಟೇ ಸಾಕು. ಕೌಶಲಿಯೊಳು ನೀನು ಸುಖಬಾಳು ನನಗೊಂದು, ದೇಶವ ಕೊಟ್ಟು ಬೇರಿರಿಸು. ಕ್ಲೇಶದ ಮಾತಲ್ಲ ಸಂತೋಷ ಪುರುಪರ ಮೇಷನ ಕೆಂಬ ಜಯಾಣೇ. ಕೌಶಲಿ ಎಂಬ ಈ ರಾಜ್ಯದಲ್ಲಿ ನೀನು ಯಾವ ತೊಂದರೆ ಇಲ್ಲದೆ ಸುಖವಾಗಿರು. ನನಗೆ ನಿನ್ನ ಸಾಮ್ರಾಜ್ಯದಲ್ಲಿ ಯಾವುದಾದರೂ ಒಂದು ರಾಜ್ಯವನ್ನು ಕೊಟ್ಟು ನನ್ನನ್ನು ಬೇರೆ ಇರಿಸು, ನಾನು ಒಲ್ಲೆನೆನ್ನುವುದಿಲ್ಲ. ಇದು ಅಸಮಾಧಾನದ ಮಾತಲ್ಲ, ಸಂತೋಷದಿಂದ ಹೇಳುತ್ತಿದ್ದೇನೆ. ಆ ನನ್ನ ತಂದೆ ವೃಷಭನಾಥನ ಪಾದದ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ನನ್ನನ್ನು ನಂಬು ಮದನ. ವಿರಸವ ಬಿಡು ಬಿಡೆಂದ ಚಕ್ರಿ ನುಡಿಯೇ, ಪೊಸರನ್ನು ತಗ್ಗುತ ಮನಸ್ಸಿನೋಳು. ಮುರಿದ ಮೋರೆಯೊಳಿರೆ ಚಕ್ರರತ್ನವನಾಗ, ಕರೆದಿಂತು ನುಡಿದನ ಚಕ್ರಿ. ವಿರಸ ಬೇಡ ಸಹೋದರ. ಏಕೆ ಏಕೆ ತಲೆ ತಗ್ಗಿಸುತ್ತಿರುವೆ? ನನ್ನ ಮಾತಿನಿಂದ ಮನಸ್ಸಿಗೆ ನೋವಾಯಿತೆ? ಮುಖವೇಕೆ ಕಳೆಗುಂದಿದೆ? ಎಲೆ ಚಕ್ರವೇ, ನನ್ನ ಮಾತನ್ನೊಮ್ಮೆ ಕೇಳು. ಹೋಗು ಚಕ್ರವೇ, ಭುಜಬಲಿಯ ನೋಲೈಸೆನೆ, ಹೋಗದೀತಗೆ ಪುಣ್ಯ ಉಂಟು. ಪೂಗಣೆಯಗೆ ಚಕ್ರ ಬೆಸಗೈವ ಪುಣ್ಯ, ಇಲ್ಲಾಗಿ ನಿಂದಿತು ಮುಂದೆ ಬಂದು. ಎಲೆ ಚಕ್ರವೇ, ಹೋಗು, ಭುಜಬಲಿಯಾದ ಬಾಹುಬಲಿಯನ್ನು ಒಲಿಸಿಕೊ. ಅವನ ಸೇವೆ ಮಾಡಿದರೆ ನಿನಗೆ ಪುಣ್ಯ ಬರುತ್ತದೆ. ಏಕೆ ಏಕೆ ಹೋಗಲೊಲ್ಲೆ? ಓ, ಅವನ ಬಳಿ ಹೋಗಲು ನಿನಗೆ ಅಂಜಿಕೆಯೇ? ಏಕೆ ಇಲ್ಲಿಯೇ ನಿಂತು ಬಿಟ್ಟೆ? ಅವನ ಸೇವೆ ಮಾಡಲು ನಿನಗೆಲ್ಲಿಂದ ಪುಣ್ಯ ಬರಬೇಕು? ಎಲೆಲೆ ಪಿಶಾಚಿ, ಹೋಗೆಂದರೆ ತಕ್ಕೆ ಹೋಗೆ, ಕಲಹ ನಿನ್ನಿಂದಾದು ನಿನಗೆ. ಜಲಜಾಸ್ತ್ರ ನತ್ತ ಸಾರೆಂದು ನೂಕಿದರದು, ಬಳೆ ಜಾರುವಂತೆ ಜಾರಿದುದು. ಎಲೆ ಓ ಪಿಶಾಚಿ, ಬಾಹುಬಲಿ ಹತ್ತಿರ ಹೋಗು ಎಂದರೆ ಇನ್ನೂ ಏಕೆ ಇಲ್ಲಿಯೇ ನಿಂತಿರುವೆ? ಏಕೆ ಅವನ ಬಳಿ ಹೋಗಲು ನಿನಗೆ ಅಂಜಿಕೆ? ಅವನ ಸೇವೆ ಮಾಡಿದರೆ ನಿನಗೆ ಪುಣ್ಯ ಬರುವುದು. ಏಕೆ ಹೋಗು. ಏಕೆ ಹೋಗಲೊಲ್ಲೆ? ಅವನ ಬಳಿ ಹೋಗಲು ನಿನಗೆ ಅಂಜಿಕೆ? ಕೈ ಬಳೆಗಳನ್ನು ಮೇಲಕ್ಕೆ ತಳ್ಳಿದರೆ ನಿಲ್ಲದೆ ಯಥಾಸ್ಥಿತಿಗೆ ಬಂದು ನಿಲ್ಲುವಂತೆ ಬಂದು ನನ್ನ ಬಳಿಗೆ ನಿಲ್ಲುವೆಯಲ್ಲ? ಗರುಡ ಮಂತ್ರಕ್ಕೆ ವಿಷ ಇಳಿಯುವಂತೆ ಭರತ ಭೂವರನ ವಾಕ್ಯ ಕೇಳಲಾಗಿ, ಜರಿ ಜರಿದಂಗ ಜಗೆತ್ತಿದ ಕೋಪ ಪೈಸರಿಸಿತು, ಹೃದಯ ತಂಪಾಯಿತು, ಹೃದಯ ತಂಪಾಯಿತು, ಹೃದಯ ತಂಪಾಯಿತು. ಅಣ್ಣ, ಗರುಡ ಮಂತ್ರಕ್ಕೆ ವಿಷ ಇಳಿಯುವಂತೆ ನಿನ್ನ ಮಾತನ್ನು ಕೇಳಿದ ಮೇಲೆ ನನಗೆ ನಿನ್ನ ಮೇಲೆ ಇದ್ದಿದ್ದ ಕೋಪವೆಲ್ಲ ಇಳಿದು ಹೋಗಿದೆ.
ನಿನ್ನ ಮೇಲೆ ಪ್ರೀತಿ ಉಂಟಾಗಿದೆ. ನನ್ನ ಹೃದಯ ಶಾಂತವಾಗಿದೆ ಅಣ್ಣ. ಸಹೋದರ ಅಣ್ಣ, ಸಹೋದರ ಅಣ್ಣ. ಮಕ್ಕಳೇ, ಈಗ ನಾವು ಪದ್ಯವನ್ನು ಹೇಗೆ ರಾಗವಾಗಿ ಹಾಡಬೇಕು, ಅದರ ಭಾವಾರ್ಥ ಏನು, ಕವಿ ಕಾವ್ಯ ಪರಿಚಯ, ಅದರ ಸನ್ನಿವೇಶ, ಇದನ್ನೆಲ್ಲ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಲ್ವಾ? ಈಗ ನಾನು ಕೇಳೋ ಪ್ರಶ್ನೆಗಳಿಗೆ ಒಬ್ಬೊಬ್ಬರಾಗಿ ಸರಿಯಾಗಿ ಉತ್ತರ ಹೇಳಬೇಕು. ಈ ಪದ್ಯವನ್ನು ಬರೆದ ಕವಿ ಯಾರು? ನೀನು ಹೇಳು ಮಗು. ರತ್ನಾಕರ ವರ್ಣಿ ಸರ್. ಈ ಕವಿ ಎಷ್ಟನೇ ಶತಮಾನದಲ್ಲಿದ್ದ? ನೀನು ಹೇಳಮ್ಮ. ಕ್ರಿಸ್ತಶಕ 16ನೇ ಶತಮಾನ ಸರ್. ಹಾ, ಈ ಪದ್ಯ ಭಾಗವನ್ನು ಯಾವ ಮಹಾಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ? ಭರತೇಶ ವೈಭವ ಎಂಬ ಮಹಾಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ. ಭರತನ ಶಸ್ತ್ರಾಗಾರದಲ್ಲಿ ಮೂಡಿದ ಆಯುಧ ಯಾವುದು? ಚಕ್ರರತ್ನ ಸರ್. ವಿರಸವ ಬಿಡೆಂದು ಚಕ್ರಿಯು ಯಾರಿಗೆ ಹೇಳಿದನು? ವಿರಸವ ಬಿಡು ಎಂದು ಚಕ್ರಿಯು ಬಾಹುಬಲಿಗೆ ಹೇಳಿದನು. ಹಾ, ಚಕ್ರಿ ಎಂದು ಯಾರನ್ನು ಕರೆಯುತ್ತಾರೆ? ಚಕ್ರಿ ಎಂದು ಭರತನನ್ನು ಕರೆಯುತ್ತಾರೆ ಸರ್. ಕಲಹ ನಿನ್ನಿಂದ ಆದುದನಗೆ ಎಂದು ಯಾರಿಗೆ ಹೇಳಿದನು? ಚಕ್ರರತ್ನಕ್ಕೆ ಹೇಳಿದನು ಸರ್. ಯಾರ ಹೃದಯ ತಂಪಾಯಿತು? ಬಾಹುಬಲಿಯ ಹೃದಯ ತಂಪಾಯಿತು ಸರ್. ಮಕ್ಕಳೇ, ನಾವು ಈಗ ಕರ್ನಾಟಕದಲ್ಲಿರುವ ಜೈನ ಧರ್ಮದ ಪುಣ್ಯಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋಣ. ಬಾಹುಬಲಿ ಎಂದ ಕೂಡಲೇ ನಮಗೆ ನೆನಪಾಗುವುದು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ. ಇದು ಪ್ರಸಿದ್ಧವಾದ ಒಂದು ಜೈನ ಕ್ಷೇತ್ರ. ಬೆಂಗಳೂರಿನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿದೆ. ಹಾಸನ ಜಿಲ್ಲೆಯಲ್ಲಿರುವ ಈ ಕ್ಷೇತ್ರ ಹಾಸನ ನಗರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. 1000 ವರ್ಷಗಳ ಹಿಂದೆ ಇಲ್ಲಿ ಗೊಮ್ಮಟೇಶ್ವರನ ದಿವ್ಯ ಸುಂದರ ವಿಗ್ರಹವನ್ನು ಗಂಗವಂಶದ ದೊರೆ ರಾಚಮಲ್ಲನ ಮಹಾಮಂತ್ರಿ ಮತ್ತು ಮಹಾಸೇನಾನಿ ಚಾವುಂಡರಾಯನು ಕ್ರಿಸ್ತಶಕ 981ರಲ್ಲಿ ಕೆತ್ತಿಸಿದನೆಂದು ಪ್ರತೀತಿ. ಚಾವುಂಡರಾಯನ ಮನೆಯ ಹೆಸರು ಗೊಮ್ಮಟ ಎಂದು ಇದ್ದುದರಿಂದ ಗೊಮ್ಮಟ ಮನೆತನದವನು ಬಾಹುಬಲಿ ಮೂರ್ತಿಯನ್ನು ನಿರ್ಮಿಸಿದ್ದರಿಂದ ಗೊಮ್ಮಟಸ್ವಾಮಿ ಗೊಮ್ಮಟೇಶ್ವರ ಎಂಬ ಹೆಸರು ಬಂದಿರಬಹುದೆಂದು ಕೆಲವರ ನಂಬಿಕೆ. ಕ್ರಿಸ್ತಪೂರ್ವ 290ರಲ್ಲಿಯೇ ಭದ್ರಬಾಹು ಮುನಿಗಳು ಉತ್ತರ ಪಥದಲ್ಲಿ ಉಂಟಾದ ಭೀಕರ ಕ್ಷಾಮದ ಕಾರಣವಾಗಿ ತನ್ನ 12,000 ಶಿಷ್ಯರೊಂದಿಗೆ ಕರ್ನಾಟಕಕ್ಕೆ ನಡೆದು ಬಂದು ಶ್ರವಣಬೆಳಗೊಳದಲ್ಲಿ ನೆಲೆಸಿದರೆಂಬುದು ಇತಿಹಾಸ. ಮೌರ್ಯ ವಂಶದ ಪ್ರಸಿದ್ಧ ದೊರೆ ಚಂದ್ರಗುಪ್ತ ಇವರ ಶಿಷ್ಯನಾಗಿದ್ದನೆಂದು ಹೇಳುವುದುಂಟು. ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ನಿರ್ಮಿಸುವುದಕ್ಕಿಂತ ಮೊದಲು ಬಾದಾಮಿ ಮತ್ತು ಹೈವಳೆಗಳಲ್ಲಿ ಸಣ್ಣ ಪ್ರಮಾಣದ ಗೊಮ್ಮಟ ಮೂರ್ತಿಗಳು ನಿರ್ಮಾಣವಾಗಿದ್ದವು ಎಂದು ನಂಬಲಾಗಿದೆ. ಶ್ರವಣಬೆಳಗೊಳದಲ್ಲಿ ಬೃಹತ್ ಪ್ರಮಾಣದ ಬಾಹುಬಲಿಯ ನಿರ್ಮಾಣದ ನಂತರ ಕಾರ್ಕಳ, ವೇಣೂರು, ಅರೆತಿಪ್ಪೂರು, ಧರ್ಮಸ್ಥಳ ಮುಂತಾದ ಕಡೆಗಳಲ್ಲಿ ಕಾಲಕಾಲಕ್ಕೆ ಬಾಹುಬಲಿಯ ಶಿಲಾಮೂರ್ತಿಯ ಕೆತ್ತನೆಯಾಗಿ ಸಮಗ್ರ ಭಾರತದ ಶಿಲ್ಪಕಲೆಗೆ ಜೈನ ಧರ್ಮದ ಹಾಗೂ ಕರ್ನಾಟಕದ ಕೊಡುಗೆ ಮಹತ್ವದ್ದು ಎಂಬುದು ಹೆಮ್ಮೆಯ ಸಂಗತಿಯಾಗಿದೆ. ಮಕ್ಕಳೇ, ಮುಂದಿನ ತರಗತಿಯಲ್ಲಿ ಹೃದಯ ತಂಪಾಯ